Want you to have a very healthy baby like this. Small greeting from our side, from the entire Garbhagudi team. And this is a book with medical director Dr. Asha Madam, our life history, hang our success, and a lot of positive energy you get to read from this book. So definitely go through it, especially during pregnancy. Okay, ma'am, sure. The positivity. And we want to, your pregnancy to grow like this and have a very healthy baby. Thank you so all much. The best wishes. Happy afternoon, sir. Yeah. ಮತ್ತೆ ಏಜ್ ಬಂದು 31 ರನ್ನಿಂಗ್ ಇದೆ, ಅವ್ರು ಬಂದು 25 ಇದೆ. ಹೌದು, ಇಬ್ಬರು ವರ್ಕ್ ಮಾಡ್ತಾಯಿದ್ದೀವಿ. ನಾನು ಬಂದು ಎಚ್ ಸಿ ಎಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಆಸ್ ಅ ಟೀಮ್ ಲೀಡ್ ಅಂತ, ಇವ್ರು ಬಂದು ಐ ಟಿ ಎಲ್ ವರ್ಕ್ ಮಾಡ್ತಾ ಇದ್ದಾರೆ. ನಾವು 4 ವರ್ಷ ಪ್ಲ್ಯಾನ್ ಮಾಡಿರಲಿಲ್ಲ ಏನು ಅಂದರೆ, ಇವ್ರೊಂದು ಸ್ವಲ್ಪ ಎಲ್ಲ ಫಾರಿನ್ ಅದು ಇದು ಹೋಗೋದಿತ್ತು, ಅವರೆಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಈ ಮಂತ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಮುಂಚೆ ಒಂದು ಸ್ವಲ್ಪ ನಮ್ಮ ಬ್ಯಾಡ್ ಹಿಸ್ಟ್ರಿ ಇರೋದ್ರಿಂದ ಫಸ್ಟ್ ಇಲ್ಲೇ ನಿಯರ್ ಬೈ ಯಾವುದಾದ್ರು ಹಾಸ್ಪಿಟಲ್ ಚೆನ್ನಾಗಿರೋದಿದೆಯಾ ಅಂತ ನೋಡಿದ್ವಿ. ಒಂದು 3-4 ಹಾಸ್ಪಿಟಲ್ಸ್ ಎಲ್ಲ ತೋರಿಸ್ತು, ಅದಾದಮೇಲೆ ಅದರ ರಿವ್ಯೂಸ್ ಎಲ್ಲ ನೋಡ್ತಾ ಇದ್ವಿ ನಾವು. ಅವಾಗ ಪ್ರಿಯಾಂಕಾ ಮ್ಯಾಮ್ದು, ಅವ್ರಿಗೆ ಒಂದು 2-3 ಜನ ಡಾಕ್ಟರ್ಸ್ ಎಲ್ಲ ಚೆನ್ನಾಗಿ ಬಂದಿತ್ತು. ಅದಕ್ಕೋಸ್ಕರ ಒಂದ್ಸರಿ ವಿಸಿಟ್ ಮಾಡೋಣ, ನೋಡೋಣ ಏನಾಗುತ್ತೆ ಏನಿಲ್ಲ ಅನ್ನೋದು ನೋಡ್ಕೊಂಡು ಬಂದ್ವಿ. ಬಂದಾದಮೇಲೆ ಇದೇ ಕಂಟಿನ್ಯೂ ಆಗೋಯ್ತಿದೆ. ಟ್ರೀಟ್ಮೆಂಟ್ ಅನ್ನೋದಂತಂದರೆ ಬಂದು ಮ್ಯಾಮ್ ಮೀಟ್ ಆದ್ವಿ ನಾವು. ಮೀಟ್ ಆದಮೇಲೆ ಅವ್ರು ಹೇಳಿದ್ದು ಏನಾಗಲ್ಲ, ನಾರ್ಮಲ್ ಟ್ರೈ ಮಾಡೋಣ ಅಂತ ತಂದ್ರು ಅವರು. ಅಂದರೆ ನಾವು ಐ ವಿ ಎಫ್ ಅಂತ ಬಂದೇ ಇರಲಿಲ್ಲ ಮೇನಾಗಿ, ನಾವು ಆ್ಯಸ್ ಅ ಡಾಕ್ಟರ್ ಕನ್ಸಲ್ಟ್ ಮಾಡೋಣ ಅಂತಿತ್ತು. ಕಮ್ಮಿ ರಿವ್ಯೂಸ್ ಎಲ್ಲ ಚೆನ್ನಾಗಿದ್ವಲ್ಲ ಇಲ್ಲಿ, ಅದಕ್ಕೋಸ್ಕರ ಹೋಗಿ ಮೀಟ್ ಆಗೋಣ ಅಂತಂದು ಮ್ಯಾಮ್ ಮೀಟ್ ಆದ್ವಿ. ಅವ್ರು ಹೇಳಿದ್ರು ಏನು ಪ್ರಾಬ್ಲಮ್ ಇಲ್ಲ, ಯಾವುದೇ ಥರನದ ಐ ವಿ ಎಫ್ ಅದು ಇದು ಟ್ರೈ ಮಾಡೋಕೆ ಹೋಗಬೇಡಿ, ನಾರ್ಮಲ್ ಆಗೋಗುತ್ತೆ ಅಂತಂದರು. ಅದಾದ ಒಂದು ಮಂತ್ ಆದಮೇಲೆ, ಅಂದರೆ ಏನು ಇವ್ರದ್ದಾಗಿರುತ್ತಲ್ಲ, ಅದಾದಮೇಲೆ ಒಂದು ಮಂತ್ ಬನ್ನಿ, ಏನು ಪ್ರಾಬ್ಲಮ್ ಇಲ್ಲ ಅಂತಂದರು. ಆವಾಗ ಅವರ ಟೈಮ್ ಆ್ಯಂಡ್ ಡೇಟ್ ಹೇಳಿದರು, ಅದನ್ನು ಸಜೆಸ್ಟ್ ಮಾಡಿದ್ವಿ. ಮತ್ತು ಅವರು ಅದೇನೋ ಫ್ಯಾಲೋಪಿಯನ್ ಟ್ಯೂಬ್ ರೈಟ್ ಆ್ಯಂಡ್ ಲೆಫ್ಟ್ ಇದಾದ್ರೆ ಏನೋ ಇದೆ ಅದು, ಅದನ್ನು ನೋಡ್ಕೊಂಬಿಟ್ಟು ಕರೆಕ್ಟಾಗಿ ಇಂಟಿಮೇಟ್ ಆಗಿ ಏನು ಪ್ರಾಬ್ಲಮ್ ಇಲ್ಲ, ನ್ಯಾಚುರಲ್ ಆಗಿದೆ. ಫೀಲಿಂಗ್ ಅಂತಂದರೆ ಮ್ಯಾಮ್ ನಾವು ಆಗಬೇಕಂತಿತ್ತು, ಬಟ್ ಮೇನ್ ಕನ್ಸಲ್ಟ್ ಮಾಡಿಬಿಟ್ಟು ಏನಾದರೂ ರಿವ್ಯೂಸ್ ತೊಗೊಬೇಕು ಡಾಕ್ಟರ್ ಕಡೆಯಿಂದ, ಅದಾದ್ಮೇಲೆ ಮಾಡೋಣ ಅಂತ ಇರ್ತಿ ಈ ಥರ ಪ್ಲ್ಯಾನ್ ಇತ್ತು. ಬಟ್ ಒಳ್ಳೇದು ಮ್ಯಾಮ್, ಮೇನ್ ಆ ಥರ ಮ್ಯಾಮ್ ಚೆನ್ನಾಗಿ ಇದನ್ನು ಮಾಡಿದ್ರು, ಅದ ಮೇನ್. ಸೊ ಇವಾಗ ನೀವು ತುಂಬಾ ದಿನದಿಂದ ಇದ್ದೀರಾ ನಿಮ್ಮ ಜೊತೆ, ಅಂದ್ರೆ ಡಾಕ್ಟರ್ಸ್ ಜೊತೆ. ಹೌದು ಹೌದು ಹೌದು. ಸೊ ನಿಮಗೆ ಏನು ಅನ್ಸುತ್ತೆ ಪ್ರಿಯಾಂಕಾ ಮ್ಯಾಮ್ ಬಗ್ಗೆ, ಸ್ಟಾಫ್ ಬಗ್ಗೆ? ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಹೆಂಗೆ ಅವರು ಪಿನ್ ಟು ಪಿನ್ ನಮ್ಗೆ ಅಪ್ಡೇಟ್ ಮಾಡ್ತಾರೆ, ಈ ಥರ ಇದೆ, ಇದೇ ಟ್ಯಾಬ್ಲೆಟ್ಸ್ ಇಷ್ಟು ಈ ಟೈಮ್ಗೆ ತೊಗೊಳ್ಳಿ ಅಂತ ಹೇಳ್ತಾರೆ ಅವರು. ಅಂದರೆ ಈ ಟೈಮ್ಗೆ ತೊಗೊಳ್ಳಿ, ಇದಾಗುತ್ತೆ ಈ ಥರ ಹೇಳಿದ್ರಲ್ಲ, ಅದೊಂದು ಹೆಲ್ಪ್ ಆಯ್ತು ಫಸ್ಟು. ಮತ್ತು ಆಮೇಲೆ ನಿಮ್ಮ ಟೀಮ್ಸ್ ಏನಿದೆ ನರ್ಸಿಂಗ್ ಟೀಮು, ಅದು ತುಂಬ ಅಂದರೆ ಟಿಪ್ ಆಫ್ ಹೆಲ್ಪ್ ಇದೆ. ಅದ್ರ ನೀವು ಇದನ್ನೇ ಮಾಡಿ ಅಂತ ಈ ಥರ ಸಜೆಸ್ಟ್ ಮಾಡ್ತಾರೆ ಎವ್ರಿ ಟೈಮ್. ನಾನು ನೈಟ್ 9 ಗಂಟೆ ಕಾಲ್ ಮಾಡಿಬಿಟ್ಟು ಟಾರ್ಚರ್ ಕೊಟ್ಟಿರೋದು ಇದೆ ಇಲ್ಲಿ, ಹೌದಾ? 9 ಗಂಟೆಗೆ ಬಿಟ್ಟು, ಯಾಕಂದರೆ ನಾನು ತುಂಬ ಕಾನ್ಷಿಯಸ್ ಇದ್ದೀನಿ, ಇವಳು ಸ್ವಲ್ಪ ಇದ್ದಾಳೆ, ಆ ಟೈಮಲ್ಲಿ ಟ್ಯಾಬ್ಲೆಟ್ ಅಂತ ತೊಗೊಬೇಕಾ ಬೇಡವ, ನಮಗೆ ಡೌಟ್ ಇದ್ರೆ ನಾನು ನೈಟ್ 9 ಗಂಟೆಗೆ ಫೋನ್ ಮಾಡಿದ್ರು ತುಂಬ ಜನ ಹೆಲ್ಪ್ ಮಾಡಿದವ್ರು ಇದ್ದಾರೆ ಇಲ್ಲಿ, ಆ ಥರ ಇದೆ. ಮತ್ತು ಸ್ಪೆಷಲಿ ಥ್ಯಾಂಕ್ಸ್ ಟು ಪ್ರಭಾ ಮ್ಯಾಮ್ ಆ್ಯಸ್ ವೆಲ್, ಅಲ್ಲಿ ಇಲ್ಲ ಅವರೆಲ್ಲ ಇಲ್ಲಿದ್ದಾರೆ. ಅವ್ರು ಪಿಕ್ ಮಾಡಿದವಾಗ ಮಾತಾಡ್ತಿದ್ರು ಹಲೋ ಅಂತಂದರೆ ಸಾಕು, ಪೇಷಂಟ್ ಸರ್ ಮಾತಾಡ್ತಾರ ಹೇಳಿ ಅಂತಿದ್ರು. ಆ ಥರ ಒಳ್ಳೆ ಒಳ್ಳೆ ಟೀಮ್ ಇದೆ, ಏನು ಪ್ರಾಬ್ಲಮ್. ಓಕೆ ಸರ್, ನಿಮ್ಗೆ ಏನಾದರೂ ಅನ್ಸುತ್ತಾ ಸ್ವಲ್ಪ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು, ಏನಾದರೂ ಚೇಂಜಸ್ ಆಗಬೇಕು, ಆ ಥರ ಏನಾದರೂ ಸಜೆಷನ್? ಚೇಂಜಸ್ ಏನಿಲ್ಲ ಮ್ಯಾಮ್, ಆ್ಯಸ್ ಆಫ್ ನೌ ನೋ. ನಿಮ್ದು ಏನಿದೆ ಟೀಮು ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ, ಅದಕ್ಕೋಸ್ಕರನೇ ಎಲ್ಲ ಒಳ್ಳೇದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮ್ಯಾಮ್ ಆ್ಯಸ್ ವೆಲ್. ಯಾ ಸರ್, ನಿಮ್ಮ ಥರನೇ ಕಪಲ್ಸ್ ಇರ್ತಾರಲ್ಲ, ಈಗ ಮಕ್ಳು ಆಗದೇ ಇರೋ ಅಂಥವ್ರಿಗೆ ನಿಮ್ಮ ಕಡೆಯಿಂದ ಏನಾದರೂ ಒಂದು ಮೆಸೇಜ್ ಹೋಗುತ್ತೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಮೇನ್ ಅಂತಂದರೆ ಇವಾಗ ನಾರ್ಮಲ್ಲಿ ಮಾಡ್ಬೋದು, ಬೇರೆಯವರು ಸಜೆಸ್ಟ್ ಮಾಡ್ತಾರೆ, ಬಟ್ ಸ್ಪೆಷಲ್ ಪ್ರಾಬ್ಲಮ್ ಇರೋರು ಯಾರು ಇರ್ತಾರಲ್ಲ, ಡೆಫಿನೆಟ್ಲಿ ದೆ ಗೈಸ್ ಹ್ಯಾಸ್ ಟು ವಿಸಿಟ್ ಟು ಗರ್ಭಗುಡಿ. ಅದು ರಿವ್ಯೂ ಅಲ್ಲೂ ಇದೆ, ನಾವು ರಿವ್ಯೂ ಕೊಡ್ತೀವಿ, ಬೇರೆಯವ್ರು ರಿವ್ಯೂ ನೋಡಿಬಿಟ್ಟು ಬಂದು ಯಾಕಂದರೆ ಬೇರೆಯವರು ಒಂದೊಂದು ಏನು ಮಾಡ್ತಾರೆ, ಬೇರೆ ರಿವ್ಯೂ ಕೊಟ್ಟು ಆಮೇಲೆ ಇಲ್ಲಿ ಬಂದಾದ್ಮೇಲೆ ಎಕ್ಸ್ಪೀರಿಯೆನ್ಸ್ ಬೇರೆ ಆಗುತ್ತೆ ಅವ್ರದ್ದು. ಬಟ್ ನಾವು ನಮ್ಗೆ ಆ ಥರ ಆಗಲಿಲ್ಲ, ನಾವು ಅಲ್ಲೇನು ರಿವ್ಯೂ ಮಾಡಿದ್ವಿ, ರಿವ್ಯೂ ಓದಿದ್ವಿ, ಅದೇ ನಮಗೆ ಸಿಕ್ಕಿರೋದಿದೆ ಇಲ್ಲಿ. ಬಟ್ ಒಂದು ಮಂತ್ ಮೇಡಮ್, ನಾವೇನು ಟ್ರೈ ಮಾಡಿರಲಿಲ್ಲ, ಏನೂ ಇಲ್ಲ, ಮ್ಯಾಮ್ ಹೇಳಿರೋದು ಒಂದು ಮಂತಲ್ಲೇ ಆಗೋಯ್ತು, ಅದೇ ಸ್ಪೆಷಲ್ ಥ್ಯಾಂಕ್ಸ್ ಟು ಮ್ಯಾಮ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಸೇಫ್ ಪ್ರೆಗ್ನೆನ್ಸಿ. ಯಾ, ಥ್ಯಾಂಕ್ ಯು.